ಹೇಳಿ ಯಾವತ್ತಿಗೂ ಅವನು ಧರ್ಮಕ್ಕಾಗಿ ಓಡಾಡ್ದ ಓಡಾಡಿದ್ದೆ ತಪ್ಪ ಹನುಮ ಜಯಂತಿ ಮಾಡಿದ್ದೆ ತಪ್ಪ ಅದಕ್ಕೆ ಸಹಿಸ್ಬಿಡ್ತಾರ ಹನುಮ ಜಯಂತಿ ಮಾಡಿದ್ರೆ ಆ ನಮ್ಮ ಹುಡುಗರುಗಳನ್ನ ನಾನು ರಕ್ಷಣೆ ಮಾಡ್ಬೇಕಣೆ ಧರ್ಮ ನಮ್ಮ ಧರ್ಮ ನಾವು ಕಾಪಾಡಬೇಕು ನಮ್ಮ ಜನ ನರಸೀಪುರ ಜನ ನಮ್ಮ ಜನನ ನಾವು ಕಾಪಾಡಬೇಕು ಅಂತ ಮಾಡಿದ್ದೆ ತಪ್ಪ ಅವಳು ಒಬ್ಳು ಹೆಣ್ಮಗ್ಳಿದ್ದಾಳೆ ಅವಳು ಮುಂದೆ ಬೆಳಿಬೇಕು ಅಂತ ಅವನು ಧರ್ಮ ಮಾಡಿದ್ದೆ ತಪ್ಪ ಅಷ್ಟು ಕ್ರೂರವಾಗಿ ಸಾಯಿಸ್ಬೇಕು ಅನ್ನೋದು ಏನೈತೆ ಸರ್ ಆ ಅದು ಮುಸ್ಲಿಂ ಅವನ್ನ ಕರ್ಕೊ ಬಂದೆ ಸಾಯಿಸ್ಬೇಕು ಅನ್ನೋದು ಏನೈತೆ ಸರ್ ಆ ನೀವು ಏನಾದ್ರೂ ಮಾಡಿ ಸರ್ ಅವರ ಅಷ್ಟು ಜನಕ್ಕೂ ಗಲ್ ಶಿಕ್ಷೆ ಆಗ್ಲೇಬೇಕು ಸರ್ ಗಲ್ ಶಿಕ್ಷೆ ಆಗ್ಲೇಬೇಕು ಅಷ್ಟು ಜನಕ್ಕೂ ಆಗ್ಲೇಬೇಕು ಅಷ್ಟು ಜನಕ್ಕೂ ಅವರು ಅಷ್ಟು ಕ್ರೂರಿ ವ್ಯಕ್ತಿಗಳು ಅಂದ್ರೆ ಇನ್ನೆಷ್ಟು ಇರಬೇಕು ಸರ್ ನೀವು ಅವರನ್ನ ಬಿಡಬಾರದು ಸರ್ ನನ್ನ ಗಂಡ ಹತ್ತಳು ಬಂದ್ರೆ ದಕ್ಕಲ್ಲ ಸರ್ ಅವನ್ನ ಹಿಡ್ಕೊಂಡು ಚುಚ್ಚಿದ್ದಾರೆ ಸರ್ ಇಷ್ಟು ಭಾಗದವ್ರಿಗೆ ಈಗ ರಿಪೋರ್ಟ್ ಬಂದು ಹೇಳಿದ್ರು ಇವ್ರು ಯಾರೋ 30 ಬಾರಿ ಚುಚ್ಚಿದಾರಂತೆ ಸರ್ ನನ್ನ ಗಂಡಂಗೆ 30 ಬಾರಿ ನನ್ನ ಗಂಡ ಅಂಧಗಾರ ಚಂದಗಾರ ಅವನ ಮುಖ ಅದೇ ಅಲ್ಲ ಸರ್ ಅವನ ಮುಖನೇ ಅಲ್ಲ ಸರ್ ನಾಲ್ಗೆಯಲ್ಲಿ ಮಾತಾಡ್ತಾನೆ ಅಂತ ಇಲ್ಲಿ ತುಟಿನೇ ಕೂದ್ ಬಿಟ್ಟಿದ್ದಾರೆ ಸರ್ ಅವನು ಕಿರುತ್ತಾನೆ ಅಂತ ಅವನ್ ಎಷ್ಟು ಸಂತ ಪಟ್ಟಿರಲ್ಲ ಹೇಳಿ ಸರ್ ಅವ್ನ ನಮ್ಮ ಮಗು ತರ ಸಾಕೊಂಡಿದ್ದೆ ಇವ್ರನ್ನ ಕೇಳಿ ಇವ್ರಿಗೆಲ್ಲರಿಗೂ ಗೊತ್ತು ನನ್ನ ಗಂಡ ಎಂತವನು ಅಂತ ಅಲ್ಲಿ ನ್ಯಾಯ ಇದ್ರೆ ಹೋಯ್ತಿದ್ದ ಹೊರತು ಇಲ್ದೇ ಹೋಯ್ತಿದ್ದ ಹೋಯ್ತಿರ್ಲಿಲ್ಲ ಅವನು ಯಾವ್ದೇ ಕಾರಣಕ್ಕೂ ಹೋಯ್ತಿರ್ಲಿಲ್ಲ ಬಂಟಿಂಗ್ಸ್ ಎಲ್ಲ ಬಿಚ್ಬಿಟ್ ಮನೆಗೆ ಬರ್ತೀನಿ ಅಂತ ಓದೋನು ಬರ್ನೇ ಇಲ್ವಲ್ಲ ಸರ್ ಅವನು ನಾನು ಏನ್ ಮಾಡ್ಲಿ ಸರ್ ಈ ಪುಟ್ಟ ಮಗು ಇಟ್ಕೊಂಡು ನಾನು ಹೆಂಗ್ ಸರ್ ಜೀವನ ಮಾಡ್ಲಿ ಆ ಹೆಂಗ್ ಜೀವನ ಮಾಡ್ಲಿ ಹೇಳಿ ಅದು ಆಗಿರೋದು ಲವ್ ಮ್ಯಾರೇಜ್ ನನ್ ಪೂರ್ವಜ ನಾಯಕ ಅದು ಜಾತಿ ನಿಂದನೆ ಬೇರೆ ಮಾಡಿದ್ದಾನೆ ಜಗಳದಲ್ಲಿ ಮನೆಗೆಲ್ಲ ನುಗ್ತೀನಿ ಅಂತ ಹೇಳಿದ್ರಂತೆ ಸರ್ ಕಾಂಪ್ರಮೈಸ್ ಅದಕ್ಕೆ ಹೋಗಿರೋದು ಸರ್ ಅವನು ಫ್ಯಾಮಿಲಿ ಅಂದ್ರೆ ಹೆದರ್ಕೊತಿದ್ದ ಸರ್ ಯಾಕಂದ್ರೆ ನನ್ನ ನಂಬ್ಕೊಂಡು ನನ್ನ ಹೆಂಡತಿ ಮಕ್ಕಳು ಅವ್ರೆ ನನ್ನಿಂದ ತೊಂದರೆ ಆಗ್ಬಾರ್ದು ಅಂತ ನಾನು ಹೋರಾಡ್ದೆ ಸರ್ ನಾನು ಧರ್ಮಕ್ಕಾಗಿ ಮಾಡಿದ್ದೀನಿ ಸರ್ ನಾನು ಹನುಮ ಜಯಂತಿ ಯಾವುದೇ ಕಾರ್ಯಕ್ರಮ ನೋಡಿದ್ರು ಅವನ ಹಿಂದೆನೆ ನಾನು ನಿಂತಿದ್ದೆ ಸರ್ ನನ್ನ ಮಗಳಿಂದ ನಾನು ಮೂರು ಜನನೂ ಮಾಡ್ತಿದ್ವಿ ಸರ್ ಅದ್ದೂರಿಯಾಗಿ ನಡೆದಿದ್ದೆ ತಪ್ಪ ಅಂದರೆ ಈ ಸಲ ಹೇಳಿ ಅವ್ರ ಅಷ್ಟು ಜನಕ್ಕೂ ನಿಮ್ ಕಡೆಯಿಂದ ಸರ್ ನಾನು ಕೇಳಿದ ಏನು ಕಾರಣ ಇದೆ ಏನಿದೆ ಅವ್ರಿಗೆ ಶಿಕ್ಷೆ ಕೊಡಿಸೋಂತ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಅಲ್ಲ ಸರ್ ಅವ್ರು ಕೇಳಿ ಕೇಳಿ ಮಾಡ್ಕೊಡ್ಬೇಕು ನೀವು ಎಲ್ಲ ಹೇಳಿ ಕೇಳಿದೀವಿ ಹಂಗೆ ಅಪ್ಪ ಅವ್ರು ಮಾತಾಡಿದ್ದಾರೆ ಅಪ್ಪ ಅವ್ರು ನಾಳೆ ಬರ್ತಾರೆ ಅಪ್ಪನೂ ಬರ್ತಾರೆ ಸರ್ಕಾರದಿಂದ ಏನು ಬರ್ಬೇಕು ಅದನ್ನು ಕೊಡಿಸಿ ಅಪ್ಪ ಅಂದ್ರೆ ಹೇಳಿದ್ದೀನಿ ತಂದೆಯವ್ರಿಗೆ ಏನು ಅಂದ್ರೆ ಆಗ್ಬಾರ್ದು ಬೇಕಾದ್ರೆ ಜೀವನ ನಾವು ವಾಪಸ್ ಕೊಡಕ್ ಆಗೋದಿಲ್ಲ ಯಾಕಂದ್ರೆ ನಿಮ್ಗೆ ಅವರೇ ಎಲ್ಲ ಲವ್ ಮ್ಯಾರೇಜ್ ಬೇರೆ ಆಗಿದೆ ಅಂತೇಳಿ ಏಳು ವರ್ಷಕ್ಕೆ ಮುಗ್ದೈತೆ ಸರ್ ನನ್ನ ಸಂಸಾರ ನನ್ಗೆ ಯಾರ್ದಿಕ್ಕು ಸರ್ ಇನ್ ಮುಂದಕ್ಕೆ ನನ್ನ ಸಾಯಿವರೆಗೂ ನನ್ಗೂ ನನ್ನ ಮಗಳಿಗೂ ಹೇಳಿ